ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ದೈವವಾಕ್ಯದ ವಿಧಿ ಜನರ ಒಳಿತಿಗಾಗಿ ಶ್ರಮಿಸುವಂಥ ವ್ಯಕ್ತಿಗಳನ್ನು ಯಾವ ರೀತಿ ಪ್ರಪಂಚದಲ್ಲಿ ಜನರು ನಾಶ ಮಾಡುತ್ತಾರೆ ಎಂದು ನಮಗೆ ತಿಳಿಸುತ್ತದೆ. ಮೊದಲನೇ ವಾಚನದಲ್ಲಿ ದೇವರ ಪ್ರವಾದಿಯಾದ ಯೆರೆಮೀಯನನ್ನು ಸಾಯಿಸಲು ಜನರು ಯೋಜನೆಯನ್ನು ರೂಪಿಸುತ್ತಾರೆ. ಯೆರೆಮೀಯ ಪ್ರವಾದಿ ದೇವರಲ್ಲಿ ಮೊರೆ ಇಡುತ್ತಾನೆ. ತಾನು ಮಾಡಿದ ಯಾವ ತಪ್ಪಿಗಾಗಿ ಜನರು ತನ್ನ ಪ್ರಾಣವನ್ನು ತೆಗೆಯಬೇಕೆಂದು ಹವಣಿಸುತ್ತಿದ್ದಾರೆ. ಪ್ರಭುವೇ ನನ್ನನ್ನು ಕಾಪಾಡಿರಿ ಎಂದು ಪ್ರಾರ್ಥಿಸುತ್ತಾರೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮಗೆ ಜೆರುಸಲೇಮಿನಲ್ಲಿ ನಡೆಯಲಿರುವ ಶಿಲುಬೆಯ ಮರಣದ ಬಗ್ಗೆ ಜನರಿಗೆ ತಿಳಿಸುತ್ತಾರೆ. ಪ್ರಭು ಯೇಸು ಯಾರಿಗೂ ಎಂದಿಗೂ ಅನ್ಯಾಯವನ್ನು ಮಾಡಲಿಲ್ಲ. ಬದಲಾಗಿ ಜನರೆಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ದೇವರ ಪ್ರೀತಿಯನ್ನು, ತಂದೆಯ ಪ್ರೀತಿಯನ್ನು, ಸಮಾನತೆಯನ್ನು, ಐಕ್ಯಮತ್ಯವನ್ನು ಬಯಸಿದವರು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿಗೂ ಸಹ ಜಗತ್ತಿನಲ್ಲಿ ಇತರರ ಏಳಿಗೆಯನ್ನು, ಸಮಾನತೆಯನ್ನು, ಸ್ವಾತಂತ್ರ್ಯಕ್ಕಾಗಿ ಹೋರಾಡುವವರನ್ನು ಕುಂಡಿಟ್ಟು ಕೊಲ್ಲಲಾಗುತ್ತದೆ, ಜೈಲಿಗೆ ತಳ್ಳಲಾಗುತ್ತದೆ ಮತ್ತು ಸಂವಿಧಾನ ವಿರೋಧಿಗಳೆಂದು ಕರೆಯಲಾಗುತ್ತದೆ. ಆದರೆ ಇಂಥ ಜನರ ಮುಖಾಂತರವೇ ದೇವರ ಬೆಳಕು, ದೇವರ ಕೃಪೆ ನಮ್ಮ ಜಗತ್ತಿನಲ್ಲಿದೆ. ಆದ್ದರಿಂದ ನಾವು ಸೈತಾನನ ಯಾವುದೇ ಕುತಂತ್ರಗಳಿಗೆ ಹೆದರದೆ ಈ ಜಗತ್ತಿನಲ್ಲಿ ಇತರರ ಏಳಿಗೆಗಾಗಿ ಶ್ರಮಿಸುತ್ತಾ ಜಗತ್ತಿನಲ್ಲಿ ಬೆಳಕಿನಂಥ ಬದುಕನ್ನು ಜೀವಿಸಲು ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.